ಭಾರತ ಸರ್ಕಾರ ಕೇಂದ್ರ ರೈಲ್ವೆ ಸಚಿವರು ದಿವಂಗತ ಸುರೇಶ್ ಅಂಗಡಿ ಅವರ ಪ್ರಥಮ ಪುಣ್ಯಸ್ಮರಣೆ ಹಾಗೂ ಪುತ್ಥಳಿ ಅನಾವರಣ ಸಮಾರಂಭ ಬೆಳಗಾವಿಯ ಅಂಗಡಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಸಂಸ್ಥೆಯಲ್ಲಿ ಜರುಗಿತು. ಪ್ರತಿಮೆ ಅನಾವರಣವನ್ನು ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಮಾಡಿದರು. ದಿವ್ಯ ಸಾನ್ನಿಧ್ಯ ವಹಿಸಿದ ಶ್ರೀ ಷಟಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾತನಾಡುತ್ತಾ ದಿವಂಗತ ಸುರೇಶ್ ಅಂಗಡಿಯವರು ಬೆಳಗಾವಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸಿದ ಮಹಾನ್ ಚೇತನ. ಅವರು ದೈವ ಭಕ್ತರಾಗಿದ್ದರು. ಅವರ ಆತ್ಮಕ್ಕೆ ಭಗವಂತ ಶಾಂತಿ ಕರುಣಿಸಲಿ ಎಂದರು. ಆದಷ್ಟು ಬೇಗ ಬೆಳಗಾವಿ ಸುವರ್ಣಸೌಧಕ್ಕೆ ಕಚೇರಿಗಳನ್ನು ಸ್ಥಳಾಂತರಿಸಿ ಅಧಿವೇಶನ ನಡೆಯಬೇಕೆಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಸಲಹೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಸಚಿವ ಉಮೇಶ್ ಕತ್ತಿ, ಸಚಿವ ಶಂಕರೇಗೌಡ ಪಾಟೀಲ್ ಮುನೇನ್ ಕೊಪ್ಪ, ಶಾಸಕ ಜಗದೀಶ್ ಶೆಟ್ಟರ್, ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಗೋವಿಂದ ಕಾರಜೋಳ್, ಮಾಜಿ ಉಪಮುಖ್ಯಮಂತ್ರಿಗಳಾದ ಲಕ್ಷ್ಮಣ್ ಸವದಿ, ಬೆಳಗಾವಿ ಸಂಸದೆ ಮಂಗಲಾ ಅಂಗಡಿ, ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ, ಉಪಸಭಾಪತಿಗಳಾದ ಆನಂದ್ ಮಾಮನಿ ಹಾಗೂ ಅನೇಕ ಸ್ವಾಮಿಗಳು ಹಾಗೂ ಅಂಗಡಿ ಮನೆತನದ ಅಭಿಮಾನಿಗಳು ಉಪಸ್ಥಿತರಿದ್ದರು. ಸುರೇಶ್ ಅಂಗಡಿ ಅವರು ಎಷ್ಟು ರಾಜಕಾರಣದಾಗಿದ್ರು ಅಷ್ಟೇ ಧರ್ಮವಂತರಾಗಿದ್ರು. ಒಬ್ಬ ರಾಜಕಾರಣಿ ವ್ಯವಸ್ಥಿತವಾಗಿ ಇರಬೇಕು ಅಂತಂದ್ರೆ ಧರ್ಮದಿಂದ ನಡೆದಾಗ ಮಾತ್ರ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಸುರೇಶ್ ಅಂಗಡಿ ಅವ್ರ ಬಗ್ಗೆ ಬಹಳ ನಮಗೆ ಅಭಿಮಾನ. ಯಾಕಂತಂದ್ರೆ ಅವರು ಮೂರು ಸಾರಿ ಸಂಸದರಾಗಿ ಎಷ್ಟು ಕೆಲಸ ಮಾಡಿದ್ರು ಗೊತ್ತಿಲ್ಲ, ಆದ್ರೆ ನಾಲ್ಕನೇ ಬಾರಿ ಸಂಸದರಾಗಿ ಕೇಂದ್ರ ಸಚಿವರಾಗಿ 15 ತಿಂಗಳಲ್ಲಿನೇ ಇಡೀ ದೇಶ ಇವರತ್ತ ಮುಖ ಮಾಡುವ ಹಾಗೆ ಕೆಲಸ ಮಾಡಿರುವ ಏಕೈಕ ವ್ಯಕ್ತಿ ಅಂತಂದ್ರೆ ಸುರೇಶ್ ಅಂಗಡಿಯವರು. ನಾವು ನಿಂತಿರುವ ಉದ್ದೇಶ ಬಸವರಾಜ ಬೊಮ್ಮಾಯಿ ಅವರು ಕೇಳಿಸಿಕೊಳ್ಳಲೇಬೇಕು. ಯಾಕಂತಂದ್ರೆ ಉತ್ತರ ಕರ್ನಾಟಕ ಬಹಳ ದಿನದಿಂದ ಮುಖ್ಯಮಂತ್ರಿಗಳನ್ನ ಕಂಡಿರಲಿಲ್ಲ, ಬಹಳ ದಿನಗಳ ನಂತರದಲ್ಲಿ ಮುಖ್ಯಮಂತ್ರಿಗಳನ್ನ ಕಂಡಿದೆ. ಅಷ್ಟೇ ಅಲ್ಲ, ಇಡೀ ಜನಮಾನಸವನ್ನ ಗೆದ್ದಿದ್ದಾರೆ ಅವರು. ಬಹಳ ದಿನದಿಂದ ನಮ್ಮ ಸುವರ್ಣ ವಿಧಾನಸೌಧಕ್ಕೆ ನಿಂತಿರ್ತಕ್ಕಂತ ಕಚೇರಿಗಳನ್ನ ಸ್ಥಳಾಂತರ ಮಾಡಬೇಕು, ಉತ್ತರ ಕರ್ನಾಟಕದ ಜನರಿಗೆ ಅನುಕೂಲ ಮಾಡಿಕೊಳ್ಬೇಕು, ಪ್ರತಿ ವರ್ಷವೂ ಕೂಡ ಅಧಿವೇಶನ ನಡೆಯುವ ಹಾಗೆ ಮಾಡಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನೀವೆಲ್ಲರೂ ಸುರೇಶ್ ಅಂಗಡಿಯವರ ಮೇಲೆ ಇದ್ದಿರುವ ಅಭಿಮಾನವನ್ನ ಮಂಗಲಾ ಅಂಗಡಿಯವರ ಮೇಲೂ ಇಡೀ